ಮತ್ತೆ ಯಾರ ಪರವಾಗೂ ಕೆಲಸ ಮಾಡಿಲ್ಲ. ಮಾತೆತ್ತಿದ್ರೆ ನಾನು ಚೌಕಿದಾರ ಮನ್ ಕಿ ಬಾತ್ ಆಯ್ತಪ್ಪ. ಮನ್ ಕಿ ಬಾತು ನಾನು ಮಾತಾಡ್ಬೇಡ ಅಂತ ಹೇಳಲ್ಲ, ಮಾತಾಡಿ ಅಂದ್ರೆ ಹೊಟ್ಟೆ ತುಂಬಿಸ ಮಾತಾಡ್ಬೇಕಲ್ಲ, ಜನಗಳಿಗೆ ಹಸಿದವ್ರಿಗೆ ಹೊಟ್ಟೆ ತುಂಬಬೇಕಲ್ಲ. ಕಾಮ್ ಕಿ ಬಾತ್ ಮಾಡ್ಬೇಕು, ಮಾತಾಡ್ಬೇಕಲ್ಲ. ಬರೀ ಬಾಯಿ ಮಾತಿನಿಂದ ಹೊಟ್ಟೆ ತುಂಬುತ್ತ? ಬಡವರಿಗೆ ಅಕ್ಕಿ ಕೊಟ್ಟಿರ್ತಾನೆ ಹೊಟ್ಟೆ ತುಂಬೋದು, ಅನ್ನ ಮಾಡ್ಕೊ ಉಣ್ಣೋದು. ಬರೀ ಮನ್ ಕಿ ಬಾತ್ ಅಚ್ಚೇರಿ ನಾಯಕ. ಅದು ಯಾರಿಗೆ ಬಂತು ನನಗಂತೂ ಗೊತ್ತಿಲ್ಲ. ಅಚ್ಚೇರಿ ನಾಯಕ. ರೈತರಿಗೆ ಗೊಬ್ಬರದ ಬೆಲೆ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಯ್ತು, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯ್ತು. ಅಚ್ಚೇ ದಿನ್ಗೆ ಯಾರಿಗೆ ಬಂತು ಅಚ್ಚೇ ದಿನ್? ಯಾರಿಗೆ ಬಂತು ಅಚ್ಚೇ ದಿನ್? ಅವರಿಗೆ, ಮಲ್ಲಿನಿಗೆ, ನೀರವ್ ಮೋದಿಗೆ, ಲಲಿತ್ ಮೋದಿಗೆ, ಚೋಕ್ಸಿಗೆ, ಅಂಬಾನಿಗೆ, ಅದಾನಿಗೆ, ಅವರು ಬಂತು ಅಚ್ಚೇ ದಿನ. ನಿಮ್ಗೇನಾರು ಬಂತ? ಪಾಪ ನೀವು ಬಿಸಿಲಿನಲ್ಲಿ ಕುಡಿಯಕ್ಕೆ ನೀರಿಲ್ಲದೆ ಇನ್ನೂ ಒದ್ದಾಡ್ತ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಹಾಳಾಗ್ತಾ ಇದೆ. ಬಂದಮೇಲೆ ಜಿ ಡಿ ಪಿ, ದೇಶದ ಉತ್ಪನ್ನ ಇದೆಯಲ್ಲ, ಆಂತರಿಕ ಉತ್ಪನ್ನ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಪರ್ ಕ್ಯಾಪಿಟ ಇನ್ಕಮ್ ಕುಂಠಿತ ಆಗ್ತಾ ಇದೆ, ಪರ್ ಕ್ಯಾಪಿಟ ಕನ್ಸಂಪ್ಷನ್ ಕುಂಠಿತ ಆಗ್ತಾ ಇದೆ. ದೇಶ ಇವತ್ತು ಸಾಲಗಾರರ ದೇಶ ಆಗ್ತಾ ಇದೆ. ಸಾಲ ಎದ್ವಾಟದೋ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಈ ಪರಿಸ್ಥಿತಿ ಇವತ್ತು ನರೇಂದ್ರ ಮೋದಿ